ನಿತ್ಯ ನರಕಕ್ಕೆ ಮುಕ್ತಿ ಎಂದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಆರತಿ ರಾವ್ ಸಾಕಷ್ಟು ಮಾತಾಡಿದ್ದಾರೆ. ಆರತಿ ರಾವ್ ಅವ್ರ ಜೊತೆಗೆ ಲೆನಿನ್ ಕೂಡ ಇದ್ದಾರೆ. ಲೆನಿನ್ ಅವರು ಕೂಡ ನಾನು ಮಾತಾಡಿಸ್ತೀನಿ, ಯಾಕಂದರೆ ಈ ಮೂರುವರೆ 4 ತಿಂಗಳ ಹಿಂದೆ ಹೇಳಿದಂಥ ಒಂದು ಕಥೆ ಏನಿದೆ ಆ ಕಥೆಯನ್ನು ಮತ್ತೊಂದು ಸರಿ ನಿಮಗೆ ಜ್ಞಾಪಿಸುವಂಥ ಒಂದು ಪುಟ್ಟ ಪ್ರಯತ್ನ ಇದು. ನಾನು ಆರಂಭದಲ್ಲೇ ಹೇಳಿದೆ, ಇದು ಖಂಡಿತವಾಗಲೂ ನಿತ್ಯಾನಂದನ ವಿರುದ್ಧ ಅಲ್ಲವೇ ಅಲ್ಲ, ಕಾವಿಧಾರಿಗಳ ವಿರುದ್ಧ ಅಂತೂ ಖಂಡಿತವಾಗಲೂ ಅಲ್ಲ. ಯಾವುದೋ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯ ಆಗಿರುವಂಥ ಹೆಣ್ಣಿನ ಪರವಾಗಿ ನಿಲ್ಲುವಂಥದ್ದು ನಮ್ಮ ಕರ್ತವ್ಯ. ಹೀಗಾಗಿ ನಾವು ಆರತಿ ರಾವ್ ಅವರ ಪರವಾಗಿ ನಿಂತಿದ್ದೀವಿ. ಇಡೀ ಸಮಾಜ ಅವ್ರ ಜೊತೆಗೆ ಕೈಯೂಡಿಸ್ತಾ ಇದೆ, ಅವ್ರ ಜೊತೆಗೆ ದನಿಗೂಡಿಸ್ತಾ ಇದೆ. ಆದರೆ ಒಂದು ಮಾತು ಮಾತ್ರ ಸತ್ಯ, ಇವರು ಹೇಳ್ತಿರುವಂಥದ್ದೆಲ್ಲ ಸುಳ್ಳು ಅಂತ ನೀವೇನಾದರೂ ಆರೋಪಿಸೋದಾದರೆ, ನೀವು ವಾದ ಮಾಡೋದಾದರೆ, ಖಂಡಿತವಾಗಲೂ ನಿತ್ಯಾನಂದ ಸ್ವಾಮಿಯವರಿಗೆ ನಮ್ಮ ಆಹ್ವಾನ ಇದೆ. ನೀವು ಬಂದು ಇಲ್ಲೇ ಕೂತ್ಕೋಬೋದು, ನಿಮ್ಮ ವಾದ ಏನಿದೆ ಅದನ್ನು ನೀವು ಮಂಡಿಸ್ಬೋದು. ನಿಮ್ಮ ಪರವಾಗಿ ಯಾರಾದರೂ ಬಾಡಿಗೆ ಪ್ರತಿನಿಧಿಗಳನ್ನು ಕಳಿಸುವಂಥ ಅಗತ್ಯ ಖಂಡಿತವಾಗಲೂ ಇಲ್ಲ. ಬರೋದಾದರೆ ನೀವು ಬನ್ನಿ ಅನ್ನುವಂಥ ಒಂದು ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ನೀವು ಯಾವಾಗ ಬರ್ತೀರೋ ಆವತ್ತು ಸುವರ್ಣ ನಿವಾಸದ ಬಾಗಿಲು ತೆರೆದಿರುತ್ತೆ, ನಿಮಗೋಸ್ಕರ ಒಂದು ವೇದಿಕೆ ಸಜ್ಜಾಗಿರುತ್ತೆ. ನೀವು ಮುಖಾಮುಖಿ ಚರ್ಚೆ ಮಾಡ್ತಿರೋ ಅಥವಾ ನೀವು ಒಬ್ಬರೇ ಕೂತ್ಕೊಂಡು ಚರ್ಚೆ ಮಾಡ್ತಿರೋ ಅದು ನಿಮ್ಮ ಅವಗಾಹನೆಗೆ ಬಿಟ್ಟು ವಿಚಾರ. ಆದರೆ ನಿಮಗಂತೂ ನಮ್ಮ ಒಂದು ಶೇರ್ ಯಾವಾಗಲೂ ಕೂಡ ಕಾಯ್ತಾ ಇರುತ್ತೆ, ಅದನ್ನು ನಾನು ಹೇಳಲೇಬೇಕು. ಬನ್ನಿ, ಆರತಿ ಸಾಕಷ್ಟು ಹೇಳಿದ್ದಾರೆ. ಅಂದರೆ ಟಿವಿಯಲ್ಲಿ ನೋಡಿದ್ರು, ಟಿವಿಯಲ್ಲಿ ನೋಡಿದ ತಕ್ಷಣ ಒಬ್ಬ ಯಂಗ್ ಸ್ವಾಮಿ ತುಂಬ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ ಅಂತ ನೋ ಡೌಟ್. ಯಾಕಂದರೆ ನಿತ್ಯಾನಂದ ಸ್ವಾಮಿ ತುಂಬ ಅದ್ಭುತವಾಗಿ ಮಾತಾಡ್ತಾರೆ. ಅವರು ಒಳ್ಳೊಳ್ಳೆ ಕಥೆಗಳ ಜೊತೆಗೆ ಉಪಕಥೆಗಳನ್ನು ಹೇಳಿಕೊಂಡು ತಮಾಷೆ ಮಾಡಿಕೊಂಡು ಜನಗಳಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಹೀಗಾಗಿ ಸಹಜವಾಗೇ ಇವ್ರಿಗೂ ಕೂಡ ಆ ಕಡೆಗೆ ಮನಸ್ಸು ಹೋಯಿತು, ಯಾರೋ ಸ್ವಾಮಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ಅದ್ಭುತವಾಗಿ ಅವರು ಮಾತಾಡುವಂಥ ರೀತಿ ನೋಡಿದ್ರೆ ಯಾರಿಗಾದರೂ ಇಷ್ಟವಾಗುತ್ತೆ ಅಂತ ಅವ್ರ ತಂದೆ ಹೇಳಿದಾಗ ಕುತೂಹಲದಿಂದ ಆರತಿ ಕೂಡ ನೋಡಿದ್ರು. ಮುಂದೇನಾಯಿತು ಬನ್ನಿ ಕೇಳೋಣ. ಆರತಿ ತಾವು ಹೇಳ್ತಾ ಇದ್ರಿ, ಟಿವಿಯಲ್ಲಿ ನೋಡಿದ್ರೆ ನೀವು ಬೆಳಗ್ಗೆ ಅವರ ಏನು ಉಪನ್ಯಾಸ ಬರ್ತಾ ಇತ್ತು ಆ ಸಂದರ್ಭದಲ್ಲಿಂದ ಮುಂದೇನು? ಅದು ಆ ಪ್ರೋಗ್ರಾಮ್ ಒಂದು ಮೇ ಬಿ ಒಂದು ವಾರ ನೋಡ್ತಿದ್ವಿ. ದಿನಾಗಲೂ ಬೆಳಗ್ಗೆ ಒಂದು ಸುಮಾರು 6:30 ಗಂಟೆ ಅರ್ಧ ಗಂಟೆ ಇತ್ತು ಪ್ರೋಗ್ರಾಮ್ ಥರ, ಪ್ರವಚನ ಅವ್ರದ್ದು ಹಾಕ್ತಿದ್ರು. ಅದನ್ನು ಬೇರೆ ಬೇರೆ ಟಾಪಿಕ್ ಅವ್ರು ಮಾತಾಡಿದ್ದು ಅದೆಲ್ಲ ಹಾಕಿದರು. ನಾನು ಎಷ್ಟು ಇಂಟ್ರೆಸ್ಟಿಂದ ಇದೆಲ್ಲ ಕೇಳ್ತಿದ್ದೆ ಅಂದರೆ, ಜಸ್ಟ್ ಇದೊಂದು ಎಕ್ಸಾಂಪಲ್, ನನಗೆ ನಿಜವಾಗ್ಲೂ ಸ್ಪಿರಿಚುವಾಲಿಟಿನಲ್ಲಿ ಎಷ್ಟು ಡೀಪ್ ಇಂಟ್ರೆಸ್ಟ್ ಇತ್ತು ಅಂತ ಹೇಳೋಕ್ಕೆ ಒಂದು ನೋಟ್ಬುಕ್ ತೊಗೊಂಡು, ಪೆನ್ ತೊಗೊಂಡು, ಯಾವುದೇ ಚಾನಲ್, ನಾಟ್ ಜಸ್ಟ್ ನಿತ್ಯಾನಂದದು ಪ್ರವಚನೆ, ಬೇರೆ ಬೇರೆ ಅವ್ರದ್ದು ಬರ್ತಾಗಿದ್ದರೆ ಭಗವದ್ಗೀತಾ ಡಿಸ್ಕೋರ್ಸ್ ಏನೇನೋ ಬರ್ತಾಗಿತ್ತು, ಎಲ್ಲವನ್ನು ಕೇಳಿಕೊಂಡು ಯಾವ್ಯಾವ ಐಡಿಯಾಸ್ ಆ್ಯಂಡ್ ಫಿಲಾಸಫೀಸ್ ತುಂಬ ಚೆನ್ನಾಗಿದೆ, ನಾವು ನಮ್ಮ ಜೀವನದಲ್ಲಿ ಪ್ರಯೋಗಿಸ್ಬೋದು ಹಾಗೆ ಅಂತ ನನಗೆ ಅನಿಸ್ತು. ಅದೆಲ್ಲ ನಾನು ನೋಟ್ ಮಾಡ್ಕೊಂಡು ಇಟ್ಟಿದ್ದೆ. ನನಗೆ ಐ ವಾಸ್ ಸರ್ಪ್ರೈಸ್ಡ್, 1 ವರ್ಷ ಕೆಳಗಡೆ ಯಾವುದೋ ನನ್ನ ಹಳೆ ಪೇಪರ್ಸು ಬುಕ್ಸ್ ಎಲ್ಲ ನೋಡ್ತಾ ಇರುವಾಗ ಆ ನೋಟ್ಬುಕ್ ಸಿಕ್ತು ನನಗೆ. ಅದರಲ್ಲಿ ಡೇಟ್ ಹಾಕ್ಕೊಂಡು ನನ್ನ ಡಿಸ್ಕೋರ್ಸ್ ಯಾರು ಕೊಟ್ಟಿದ್ರು, ಏನು ಹೇಳಿದರು ಇದೆಲ್ಲ ಬರ್ಕೊಂಡಿದ್ದೀನಿ. ಅಷ್ಟು ದೂರ ನನಗೆ ಅದರಲ್ಲಿ ಒಂದು ಇಂಟ್ರೆಸ್ಟ್ ಇತ್ತು. ಅದೇ ನಾನು ಹೇಳಕ್ಕೆ ಬರ್ತಾಗಿರೋದು. ಸುಮ್ಮನೆ ಏನೋ ಒಂದು ಕೇಳ್ದೆವೋ ಹೋದೆವೋ ಆ ಥರ ಇರಲಿಲ್ಲ, ಅಷ್ಟು ಒಂದು ಇಂಟ್ರೆಸ್ಟ್ ಇದ್ದಿದ್ದಿಂದ. ಇದು ಡಿಸ್ಕೋರ್ಸು ಪ್ರವಚನ ಕೇಳೋದು ಒಂದು ಪಕ್ಕ, ಇನ್ನೊಂದು ಪಕ್ಕ ನಮ್ಮ ತಂದೆ ತಾಯಿ ತಮಿಳ್ನಾಡಿನಲ್ಲಿ ಮತ್ತು ಬೇರೆ ಜಾಗದಲ್ಲಿ ಸಾಕಷ್ಟು ದೇವಸ್ಥಾನಗಳು, ಆಶ್ರಮಗಳು ಇದೆಲ್ಲ ನಾವು ಹೋಗ್ಬಿಟ್ಟು ಬಂದಿವಿ. ಯಾಕೆಂದರೆ ನಾನು ಹೇಳಿದ ಥರ ನಮ್ಮ ತಂದೆ ತಾಯಿ ಅವರಿಂದ ನನಗೆ ದೇವರ ಮೇಲೆ ಒಂದು ಡೀಪ್ ಭಕ್ತಿ ಆ್ಯಂಡ್ ನಂಬಿಕೆ ಇತ್ತು, ಇನ್ನೂ ಇದೆ. ನಮಗೆ ಫ್ಯಾಮಿಲಿಗೆ ಗುರು ಅಂದರೆ ರಾಘವೇಂದ್ರ ಗುರು ಅಂತಲೇ ನಮಗೆ ಇತ್ತು, ಇನ್ನೂ ಇದೆ. ಸೊ ಮಂತ್ರಾಲಯಕ್ಕೆ ಹೋಗೋದು, ಗುರುಗಳ ದರ್ಶನ ಮಾಡೋದು, ಆ ಥರ ತಮಿಳ್ನಾಡಿನಲ್ಲಿ ಸಾಕಷ್ಟು ದೇವಸ್ಥಾನಗಳು, ಕುಂಭಕೋಣಂ, ಮಧುರೈ, ಈವನ್ ಕಾಂಚೀಪುರಂ, ಈ ಥರ ಎಲ್ಲ ದೇವಸ್ಥಾನಗಳು ಹೋಗಿ, ಅದು ಮಾತ್ರ ಎಲ್ಲ ರಮಣಾಶ್ರಮ, ಪಾಂಡಿಚೇರಿ ಆಶ್ರಮ, ಈ ಥರ ಎಲ್ಲ ಕಡೆ ಹೋಗ್ಬಿಟ್ಟು ಧ್ಯಾನ ಮಾಡಿಬಿಟ್ಟು ತುಂಬ ಒಂದು ಸಂತೋಷವಾಗಿ ನಿಮ್ಮತಿಯಾಗಿತ್ತು ಇದೆಲ್ಲ ಹೋಗುವಾಗ. ಸೊ ನನಗೆ ಯಾವಾಗಲೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಈ ಪ್ರವಚನಗಳು ನೋಡುವಾಗ, ಇಲ್ಲಿ ಬೆಂಗಳೂರು ಹತ್ರನೇ ಬಿಡದಿನಲ್ಲಿ ಈ ಸ್ವಾಮಿದು ಆಶ್ರಮ ಇದೆ, ಬನ್ನಿ ಅವ್ರನ್ನ ಹೋಗಿ ನೋಡೋಣ ಅಂತ ನಾನೇ ಹೇಳಿದ್ದು. ನಮ್ಮ ತಂದೆ ತಾಯಿನೂ ನನ್ನ ಕರ್ಕೊಂಡು ಹೋಗಿದ್ದರು. ನಾವು ಹೋದಾಗ ಅಲ್ಲಿ ನಿತ್ಯಾನಂದ ಇರಲಿಲ್ಲ, ಅವರು ಅಮೇರಿಕಾ ಟೂರಿಗೆ ಹೋಗಿದ್ದಾರೆ, ಒಂದು 2 ವಾರದಲ್ಲಿ ವಾಪಸ್ ಬರ್ತಾರೆ ಅಂತ ಹೇಳಿದ್ರು ಆಶ್ರಮದಲ್ಲಿದ್ದಾಗ ಇದ್ದವರು.
ಅಷ್ಟು ದೂರ ಹೋಗಿದ್ದೀವಲ್ಲ, ಆಶ್ರಮನ ನೋಡೋಣ, ಎಲ್ಲರನ್ನ ಭೇಟಿ ಮಾಡೋಣ ಅಂತ ಅನಿಸಿತ್ತು. ಆಶ್ರಮ ಆವಾಗ ಭಾಳ ಸಿಂಪಲ್ ಆಗಿತ್ತು. ಒಂದು ನಾಲ್ಕು ಬಿಲ್ಡಿಂಗು, ಒಂದು ಆಲದ ಮರ, ನಾಲ್ಕೈದು ಬುಕ್ಸು ಇತ್ತು. ದೇವಸ್ಥಾನ ಅಂತ ಏನೂ ಇರಲಿಲ್ಲ. ಆಲದ ಮರ ಕೆಳಗಡೆ ಒಂದು ದಕ್ಷಿಣಾಮೂರ್ತಿ ಮೂರ್ತಿ ಇತ್ತು. ಓಕೆ ಓಕೆ. ಸೊ ಇದೆಲ್ಲ ನೋಡಿಬಿಟ್ಟು ನಮಗೆ ಅಲ್ಲಿರೋರು ಒಂದು 10 ಜನ ಇದ್ದರು ಆಶ್ರಮದಲ್ಲಿ ಅಷ್ಟೇ. ಅವರೆಲ್ಲ ನಮ್ಮ ಹತ್ರ ತುಂಬ ಒಂದು ಎಂಥೂಸಿಯಾಸಮ್ ಜೊತೆ ಮಾತಾಡಿದರು. ನಮ್ಮ ಸ್ವಾಮಿ ಇಷ್ಟು ಮಹಾನ್, ಅವರು ಇಷ್ಟು ಒಂದು ಗ್ರೇಟ್ ಎನ್ಲೈಟನ್ ಮಾಸ್ಟರು, ಅವರು ಅವ್ರನ್ನ ಭೇಟಿ ಮಾಡೋದೆ ನಿಮ್ಮ ಪೂರ್ವ ಜನ್ಮದಲ್ಲಿ ಮಾಡಿರೋ ಪುಣ್ಯ, ಎಷ್ಟು ಜನ ಇದ್ದಾರೆ ಭೂಲೋಕದಲ್ಲಿ ಆದರೆ ಎಲ್ಲರೂ ಇಲ್ಲಿ ಬರಲ್ಲ, ಇಲ್ಲಿ ಬಂದಿರಬೇಕು ಅಂದರೆ ನಿಮಗೆ ಪೂರ್ವ ಜನ್ಮ ಪುಣ್ಯನೇ ಇರಬೇಕು, ನೀವು ಇಷ್ಟು ದೂರ ಬಂದುಬಿಟ್ಟು ಇವತ್ತು ಅವ್ರನ್ನ ಭೇಟಿ ಮಾಡೋಕ್ಕಾಗಲಿಲ್ಲ, ನೀವು ಖಂಡಿತವಾಗಿ ವಾಪಸ್ ಬರಲೇಬೇಕು ಹಾಗೆ ಅಂತೆಲ್ಲ ಹೇಳಿಬಿಟ್ಟು ನಮಗೆ ಆಶ್ರಮ ಬಗ್ಗೆ ಈ ಇಲ್ಲಿರೋ ಆಲದ ಮರ ಒಂದು 300 ವರ್ಷದ ಆವಾಗ 300 ವರ್ಷ ಅಂತ ಹೇಳ್ತಿದ್ರು, ಇವಾಗ ಐ ಥಿಂಕ್ 1000 ವರ್ಷ ಅಂತ ಹೇಳ್ತಾರೆ ಏನೋ, ಅದು ಆವಾಗವಾಗ ಚೇಂಜ್ ಆಗ್ತಾ ಇರ್ತದೆ ಅದು ಏಜು. ನಮಗೆ ಆವಾಗ ಹೇಳಿದ್ದು ಅದೊಂದು 300 ವರ್ಷದ ಕೆಳಗೆ ಶುರುವಾದ ಆಲದ ಮರ, ಅದು ತುಂಬ ಒಂದು ಸೀಕ್ರೆಟ್ ಹುಲಿ, ಇದರ ಕೆಳಗಡೆ ಒಂದು ಜೀವ ಸಮಾಧಿನೇ ಇದೆ, ಇವ್ರ ಥರ ಇನ್ನೊಂದು ಎನ್ಲೈಟನ್ ಮಾಸ್ಟರ್ ಅವರು ಇಲ್ಲಿ ಸಮಾಧಿ ಆಗಿಬಿಟ್ಟಿದ್ದಾರೆ, ಅದರಿಂದ ಇದು ತುಂಬ ಒಂದು ಮಹತ್ವವಾದ ಆಲದ ಮರ. ಈ ಥರ ಆಶ್ರಮದ ಬಗ್ಗೆ ಸಾಕಷ್ಟು ಹೇಳಿದ್ರು, ಅದರಿಂದ ಒಂದು ಮರ್ಯಾದೆ ಅವ್ರ ಮೇಲೆ ಆಟೋಮ್ಯಾಟಿಕ್ಕಾಗಿ ನಮಗೆ ಬಂತು. ಸೊ ನಾವು ಆ ಸಲ ಭೇಟಿ ಮಾಡೋಕ್ಕಾಗಲಿಲ್ಲ, ವಾಪಸ್ ಹೊರಟೋಗ್ಬಿಟ್ಟು ಒಂದು 2 ವಾರ ಆದಮೇಲೆ ವಾಪಸ್ ಆಶ್ರಮ ಹೋದ್ವಿ. ನಿತ್ಯಾನಂದ ಬಂದಿದ್ದರು ಆವಾಗ ಅಮೆರಿಕದಿಂದ, ಆವಾಗ ಒಂದು ಸ್ವಲ್ಪ ಜನ ಇದ್ದರು, ಮೇ ಬಿ ಒಂದು 50 ಜನ ಇರ್ತಿದ್ರು. ಎಲ್ಲರೂ ಹೋಗ್ಬಿಟ್ಟು ಅವ್ರನ್ನ ಅವ್ರಿಗೆ ನಮಸ್ಕಾರ ಮಾಡೋದು, ಯಾವುದೋ ಒಂದು ಪ್ರಸಾದ ತಗೊಳ್ಳೋದು, ಅವ್ರ ಹತ್ರ ಏನೋ ಒಂಚೂರು ಮಾತಾಡೋದು ಆ ಥರ ಮಾಡ್ತಾಯಿದ್ರು. ನಾನು ಹೋಗಿದ್ದೆ ನೋಡಿದ್ವಿ. ಆವಾಗ ನಾನು ಅವ್ರ ಹತ್ರ ಕೇಳಿಕೊಂಡೆ, ನನಗೆ ಈ ಥರ ಸ್ಪಿರಿಚುವಾಲಿಟಿಲಿ ತುಂಬ ಇಂಟ್ರೆಸ್ಟ್ ಇದೆ, ಯಾವ ರೀತಿ ನಾನು ಇದನ್ನು ಫಾಲೋ ಪರ್ಸ್ಯೂ ಮಾಡಬೇಕು ಅಂತ. ಸೊ ಆವಾಗ ನಿತ್ಯಾನಂದ ನನ್ನ ಹತ್ರ, ನೀವು 2 ದಿನ ಧ್ಯಾನ ಪ್ರೋಗ್ರಾಮ್ ನಾನು ನಡೆಸ್ತೀನಿ, ಅದು ಅಟೆಂಡ್ ಮಾಡಿ, ಅದು ಮಾಡಿದ್ರೆ ನಿಮಗೆ ತುಂಬ ಒಂದು ರಿಲ್ಯಾಕ್ಸ್ಡ್ ಆಗಿರುತ್ತೆ. ಯಾವುದದು? ಅದು ಆನಂದ ಸ್ಫೂರ್ಣ ಪ್ರೋಗ್ರಾಮ್ ASP ಹಾಗೆ ಅಂತ ಇಂಡಿಯಾನಲ್ಲಿ ಕಂಡಕ್ಟ್ ಮಾಡ್ತಾರೆ. 2 ದಿನ ಅಮೆರಿಕದಲ್ಲಿ ಅದೇ ಪ್ರೋಗ್ರಾಮನ್ನು ಲೈಫ್ ಬ್ಲಿಸ್ ಪ್ರೋಗ್ರಾಮ್ LBP Level 1 ಅಂತ ಕಂಡಕ್ಟ್ ಮಾಡ್ತಾರೆ. ಸೊ ಆವಾಗ ಅವರು ತಮಿಳ್ನಾಡು ಟೂರ್ ಹೋಗ್ಬಿಟ್ಟು ಇದೆಲ್ಲ ಕಂಡಕ್ಟ್ ಮಾಡ್ತಾಯಿದ್ರು. ಸೊ ನೀವು ಬಂದು ಅಟೆಂಡ್ ಮಾಡಿ, ಟ್ರೈ ಮಾಡಿ ನೋಡಿ, ನಿಮಗೆ ಬಹಳ ಇಷ್ಟ ಆಗತ್ತೆ ಅಂತ ಹೇಳಿದ್ರು. ಓಕೆ. ಸೊ ಧ್ಯಾನ ಅಂದರೆ ಅದು ಒಳ್ಳೆಯದು ಅಂತ ನಮ್ಮ ಎಲ್ರಿಗೂ ಒಂದು ಐಡಿಯಾ ಇದೆ. ಯೋಗ, ಧ್ಯಾನ, ಸತ್ಸಂಗ ಇದೆಲ್ಲ ಒಂದು ಒಳ್ಳೆ ಕಾರ್ಯ ಹಾಗೆ ಅಂತ ನಮಗೆ ಗೊತ್ತಿರೋದ್ರಿಂದ ಇದರಲ್ಲಿ ಏನೋ ಒಂದು ಹಿಡನ್ ಅಜೆಂಡಾ ಏನು ಇರುತ್ತೆ ಅಂತ ಅನಿಸ್ಲೇ ಇಲ್ಲ. ಸೊ ನಾವು ಹೋಗಿ ಚೆನ್ನೈನಲ್ಲಿ ಹೋಗಿ 2004 October, ಇಫ್ ಐ ರಿಮೆಂಬರ್ ರೈಟ್, ಓಕೆ, ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ವಿ. ನಾನು, ನಮ್ಮ ತಂದೆ ತಾಯಿ ಇಬ್ಬರು, ನಾವು 3 ಜನ ಹೋಗಿ ಆ 2 ದಿನ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ವಿ. ಅಲ್ಲಿ ಸ್ವಾಮೀಜಿ ಕೂಡ ಇದ್ದರು. ಆ ಪ್ರೋಗ್ರಾಮ್ ನಡೆಸಿದ್ದೇ ಸ್ವಾಮಿನೇ. ಎಸ್ ಮೇಡಮ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಆನಂದ ಸ್ಫೂರ್ಣ ಕಾರ್ಯಕ್ರಮದಿಂದ ಆರಂಭ ಆಯಿತು. ಸ್ವಾಮೀಜಿಯವರ ಮಾತುಗಳನ್ನೇ ಕೇಳಿ ನಿಜಕ್ಕೂ ಈ ಸ್ವಾಮೀಜಿಯವರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಇವರು ಸಹಜವಾಗಿ ಭಾವಿಸಿದರು. ಅದಾದ ನಂತರ ಆನಂದ ಸ್ಫೂರ್ಣ ಕಾರ್ಯಕ್ರಮ ಮಾಡಿದರೆ ನಿಮಗೆ, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರೆ ನಿಮಗೆ, 2 ದಿವಸದ ಕಾರ್ಯಕ್ರಮ ಅದು, ಅದರಲ್ಲಿ ಪಾಲ್ಗೊಂಡರೆ ನಿಮಗೆ ಮನಃಶಾಂತಿ ಎಲ್ಲದೂ ಕೂಡ ದಕ್ಕತ್ತೆ ಅಂದಾಗ ಸಹಜವಾಗಿ ಇವರು ಒಪ್ಕೊಂಡ್ರು. ಆನಂದ ಸ್ಫೂರ್ಣದ ನಂತರ, ಆ ಕಾರ್ಯಕ್ರಮದ ನಂತರ ಹೇಗೆ ಬಾಂಧವ್ಯ ಬೆಳೆದಿದ್ದು, ಇಡೀ ತನ್ನನ್ನು ತಾನು ಒಪ್ಪಿಸ್ಕೊಳ್ಳೋಷ್ಟರ ಮಟ್ಟಿಗೆ ಆರತಿ ಆ ಮನಸ್ಥಿತಿ ಬಂದದ್ದು ಹೇಗೆ, ಜೊತೆಗಿರೋ ತಂದೆ ತಾಯಿಗಳು ಕೂಡ ಸ್ವಾಮೀಜಿಯ ಪರಮ ಭಕ್ತರಾಗ್ಬಿಟ್ರು, ಎಲ್ಲಿ ತನಕ ಹೋಯಿತು ಅಂದರೆ ಅವರ ತಂದೆ ತಾಯಿ ಇರೋಬ್ಬರು ಆಸ್ತಿನೆಲ್ಲ ಬರಕೊಡೋ ಮಟ್ಟಕ್ಕೆ ಹೋದರು, ಹೇಗಾಯ್ತದು ನೋಡೋಣ ಸಣ್ಣ ವಿರಾಮದ ನಂತರ.